ನಾನಿವತ್ತು ಬಟಾಣಿದು ಫ್ರೈ ಮಾಡ್ತಾ ಇದ್ದೀನಿ, ಪೆಪ್ಪರ್ ಫ್ರೈ. ಅದೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಏನು ಬೇಡ, ಬಟಾಣಿ ಮೊದಲೇ ಬೇಯಿಸ್ಕೊಂಡಿರ್ತೀವಿ. ಇದಕ್ಕೆ ಒಂದು 2 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು ನಿಮಿಷ ಎಣ್ಣೆ ಫ್ರೈ ಆಗಿ ಇದಕ್ಕೆ ಒಂದು ಚಿಟಿಕೆ ಗರಂ ಮಸಾಲ, ಇದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಒಂದು ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕ್ಬೇಕು. ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ 1/2 ಸ್ಪೂನ್. ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೊಂದೇ ಒಂದು ಚಿಟಿಕೆ ಉಪ್ಪು ಹಾಕೋಣ, ಯಾಕಂದ್ರೆ ಬಟಾಣಿಗೆ ನಾವು ಬೇಯಿಸಕ್ ಹಾಕಿದ್ದೀನಿ. ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಬಿಟ್ಟು ಬಟಾಣಿ ಹಾಕೊಳ್ಳೋಣ. ನಾನು ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಬಟಾಣಿನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಇದನ್ನ ಬಿಸಿಲಿ ಸಣ್ಣ ಮೂರಿಗೆ ಫ್ರೈ ಮಾಡೋಣ. ಈಗ ಒಂದು ಸ್ವಲ್ಪ 1/2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋಣ. ಇದು ಹಸಿ ವಾಸನೆ ಹೋಗೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗಿದೆಲ್ಲ ಫ್ರೈ ಚೆನ್ನಾಗಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಇದು ರೆಡಿ ಆಗಿದೆ. ಇದಕ್ಕೆ ಇದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇದನ್ನ ಈಗ ಬಟ್ಲಗ್ ಹಾಕೊಳ್ಳೋಣ. ನಾನು ಮಾಡಿರೋ ಈ ಬಟಾಣಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು.